ಚದರಗ ಪಟ್ಟಣದಲ್ಲಿ ಹಲವು ವರ್ಷಗಳಿಂದ ಚೆನ್ನಮ್ಮ ವೃತ್ತದಲ್ಲಿ ಹೊಸ ಬಸ್ ನಿಲ್ದಾಣದ ರೋಡಿನ ಮುಖಾಂತರ ಎರಡು ಚರಂಡಿ ನೀರು ಚೆನ್ನಮ್ಮ ವೃತ್ತದ ಹತ್ತಿರ ಬಂದು ನಿಂತಿರುವ ದೃಶ್ಯ ಕಂಡುಬರುತ್ತೆ ಪಟ್ಟಣದಲ್ಲಿ ಮಳೆ ಜೋರಾದ ನಂತರ ಎರಡು ಚರಂಡಿಯ ನೀರಿನಿಂದ ಈ ರಸ್ತೆ ಹಾಗೂ ಸರ್ಕಲ್ ತುಂಬಾ ಕಸಕಡ್ಡಿ ಹಾಗೂ ರಸ್ತೆ ಕಂಡು ಬರ್ತಾ ಇದೆ ಪುರಸಭೆಗೆ ಕಡೆಯಿಂದ ಇಲ್ಲಿವರೆಗೆ ಶಾಶ್ವತ ಪರಿಹಾರವನ್ನು ಮಾಡದೇ ಇರುವುದರಿಂದ ಇದನ್ನು ಆದಷ್ಟು ಬೇಗ ಅಧಿಕಾರಿಗಳು ಹಾಗೂ ಕೆಲವು ಸದಸ್ಯರು ಕೂಡಲೇ ಸರಿಪಡಿಸಬೇಕೆಂದು ಜನರ ಒತ್ತಾಯ ಹೊಸ ಬಸ್ ನಿಲ್ದಾಣದಿಂದ ಸದನಗ ಗಾಂಧಿ ಚೌಕ್ ವರೆಗೆ ಇರುವಂತಹ ಮಾರ್ಕೆಟ್ ಆಸ್ಪತ್ರೆಗಳು ವ್ಯಾಪಾರಸ್ಥರ ಮಳಿಗೆಗಳು ಬ್ಯಾಂಕ್ಗಳಿರೋದ್ರಿಂದ ಈ ರಸ್ತೆಯನ್ನು ಜನ ಉಪಯೋಗ ಮಾಡಿಕೊಳ್ಳುವುದು ಕೆಲವು ದಿನಗಳ ಹಿಂದೆ ರಸ್ತೆ ಮಧ್ಯದಲ್ಲಿ ದುರಸ್ಥಿತಿ ಮಾಡಲಿಕ್ಕೆ ದೊಡ್ಡದಾಗಿ ಹಡಿರುವುದರಿಂದ ಜನರಿಗೆ ತುಂಬ ತೊಂದರೆ ಆಗ್ತಿರುವುದರಿಂದ ಕೂಡಲೇ ಅಧಿಕಾರಿಗಳು ಇದರ ಗಮನ ಹರಿಸಿ ಚರಂಡಿಯ ನೀರು ಸರಳವಾಗಿ ಪಾಸ್ ಆಗುವುದನ್ನು ಸರಿಪಡಿಸಬೇಕಾದರೆ ಕೂಡಲೇ ಆ ರಸ್ತೆಯಲ್ಲಿ ದೊಡ್ಡದಾದ ಪೈಪ್ಗಳು ಹಾಗೂ ಅಂಡರ್ಗ್ರೌಂಡ್ ಕಾಂಕ್ರೀಟ್ ಚರಂಡಿಯನ್ನು ನಿರ್ಮಾಣ ಮಾಡಬೇಕು ಎಂದು ಸಾರ್ವಜನಿಕರ ಒತ್ತಾಯ ಐ ಸಿ ಬಿ ವಾರ್ತೆಗಾಗಿ ಸದಲಗಾದಿಂದ ಕೈಲಾಶ್ ಮಾಳಗೆ